ಶುರುವಾಯ್ತು ಎಪ್ಪಂದು. ಬೆಳಗ್ಗೆ ಅನ್ನಲ್ಲ, ರಾತ್ರಿ ಅನ್ನಲ್ಲ, ಯಾವಾಗ ನೋಡಿದ್ರು ನಗ್ತಾನೇ ಇರ್ತಾರೆ, ನೆಮ್ಮದಿಯಾಗಿ ಮಲಗಕ್ಕೂ ಬಿಡಲ್ಲ. ಕರ್ಮ ಕರ್ಮ ಕರ್ಮ. ಕೃಷ್ಣ ಕೃಷ್ಣ ಹರೇ 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 ರಾಮ. ಹಾಲೆಲ್ಲ ಉಕ್ಕೋಗ್ತಾ ಇದೆ, ನೋಡಕ್ಕಾಗಲ್ವಾ? ನೀವೇ ಆಫ್ ಮಾಡಿದ್ರೆ ಕೈ ಏನ್ ಸೌದೋಗುತ್ತಾ? ಅಯ್ಯೋ ಕರ್ಮ 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 ಕರ್ಮ. ಎಲ್ಲ ನಾನೇ ಕೊಡ್ಬೇಕು ಇವ್ರಿಗೆ, ತಗೊಳ್ರಿ. ನೀವೇ ಹೇಳ್ಕೊಳ್ಳಿ, ನಾನೇನು ಹೇಳೋದಿಲ್ಲ. ಆಯ್ತು ಬಾ ಮಾರ, ಆಯ್ತು ನಾನೇ ಹೇಳ್ತೀನಿ. ಮೇಡಮ್ ಮೇಡಮ್ ಮೇಡಮ್. ಓ ಲೇಟೆಸ್ಟ್ ಕಪಲ್ಸ್, ವೆಲ್ಕಮ್ ವೆಲ್ಕಮ್. ಬೇಗ ಬಂದ್ಬಿಟ್ಟಿದ್ರೆ ಇವತ್ತು ಮೇಡಮ್? ಅದು ಗಾಡಿ ಕೆಟ್ಟೋಗಿ ಬಸ್ಸಲ್ಲೇ ಬಂದ್ವಿ, ಅದಕ್ಕೆ ಲೇಟ್ ಆಯ್ತು. ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತೀರಲ್ರಿ, ಒಂದಿನ ಆದ್ರೂ ಬೇಗ ಬರೋದು ಕಲ್ತ್ಕೊಳ್ಳಿ, ಹೋಗಿ ವರ್ಕ್ ಮಾಡಿ. ಜಪ ಮಾಡಕ್ಕೂ ಬಿಡೋದಿಲ್ಲಪ್ಪ. ಕರ್ಮ ಕರ್ಮ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ. ಆಫೀಸ್ ಕೆಲಸ ಇದೆ, ಹೆಲ್ಪ್ ಮಾಡ್ತೀಯಾ? ಈಗಲೇ ಇಷ್ಟು ಲೇಟ್ ಆಯ್ತು. ಹೇಗಿದ್ರು ನೀನು ನಾಳೆ ಬರಲ್ವಲ್ಲ, ರೆಸ್ಟ್ ಮಾಡು, ಇನ್ನು ಅಡುಗೆ ಬೇರೆ ಮಾಡಬೇಕು. ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕುಂದೊಂದು ಗೋಳು. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ. ಲೈಟು ಟಿವಿ ಮೊಬೈಲು, ಇವತ್ತೇನು ದೀಪಾವಳಿ? ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಇಲ್ಲಿ ವೇಸ್ಟ್ ಮಾಡೋ ಕರೆಣ್ಣ ಇಡೀ ದೇಶಕ್ಕೆ ಹಂಚಬಹುದು. ಕೃಷ್ಣ ಕೃಷ್ಣ ಹರೇ ಹರೇ ಕರ್ಮ. ಎಲ್ಲಾರು ಬಿಸಿ, ಒಳಗಡೆ ಅವಳು ಬಿಸಿ. ರೀ ರೀ ಏನಾಯ್ತು? ಅದೇ ರೀ, ನಾ ಹೇಳಿದ್ನಲ್ಲ ಆ ವಿಷಯ. ಯಾವ ವಿಷಯ? ಅದೇ ರೀ, ನಿಮ್ಮಪ್ಪನ ವಿಷಯ. ನೋಡ್ತಿದ್ಯಲ್ಲ, ಕೆಲಸ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡೋಣ. ಅಷ್ಟರಲ್ಲಿ ನಾನು ಉಚ್ಚಿ ಆಗಿರ್ತೀನಿ, ನನ್ನೂ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬಿಡಿ. ಆಯಿತು, ಇಬ್ಬರನ್ನೂ ಸೇರಿಸ್ತೀನಿ, ಆವಾಗಾದರೂ ನೆಮ್ಮದಿಯಾಗಿರ್ಬೋದು. ಏನಂದ್ರಿ? ಏನಿಲ್ಲ ಮಾರ, ಆಯ್ತು ತೆಪ್ಪಗೆ ಮಲ್ಕೊ, ನಾಳೆ ಮಾತಾಡೋಣ. ರೀ ರೀ, ನಿಮ್ಮಪ್ಪನ ವಿಷಯ ಏನ್ ಮಾಡಿದ್ರಿ? ಅಪ್ಪ ಅಪ್ಪ, ಸಂಜೆ ರೆಡಿಯಾಗಿರಿ, ಬಿ ಪಿ ಚೆಕ್ ಮಾಡಿಸೋಕೆ ಡಾಕ್ಟರ್ ಹತ್ರ ಹೋಗೋಣ. ಆ
ಅಯ್ಯೋ ಮೇಡಮ್ ಏನ್ ಸಾಹೇಬ್ರು ಟಾಪ್ಗೆ ಹೋಗ್ಬಿಟ್ಟಿದ್ದೀರಾ? ಸ್ಟ್ಯಾಂಡ್ ಅಪ್, ಎಲ್ರು ಗಲಾಟಿ ನೀನೊಬ್ನೇ ಮಾಡ್ತಾ ಇದ್ಯಾ? ಇವರೆಲ್ಲ ಸುಮ್ಮನೆ ಇದ್ದಾರೆ, ತರಾಟ ಜಾಸ್ತಿ ಆಯ್ತು ನಿಂದು, ಇವತ್ತೆಲ್ಲ ನಿಂತಿರು ಹೀಗೆ. ಎಲ್ರು ಹೋಮ್ವರ್ಕ್ ಬರ್ದಿದ್ದೀರಾ? ವಿಜಯನಗರ ಸಾಮ್ರಾಜ್ಯ ಇದರ ಸ್ಥಾಪಕರು ಮಂತಾನ್ ಮುಂದಿನ ವಾರ ಸ್ಪೀಚ್ ಕಾಂಪಿಟೇಷನ್ ಇದೆ, ಯಾರ್ಯಾರು ಭಾಗವಹಿಸ್ತೀರಾ ಹೆಸರು ಕೊಡಿ. ಆಲ್ರೆಡಿ ಒಬ್ಬರ ಹೆಸರು ರಿಜಿಸ್ಟರ್ ಆಗಿದೆ, ನಿಂತಿದ್ದನಲ್ಲ ಸುಮ್ಮನೆ ಕಂಪಲ್ಸರಿ ಮಾಡ್ಲೇಬೇಕು. ಮ್ಯಾಮ್ ಪ್ಲೀಸ್ ಮ್ಯಾಮ್. ಮ್ಯಾಮ್ ಏನು ಮಾತಾಡಕ್ ಹೋಗ್ಬೇಡಿ, ಡಾಕ್ಟರ್ ಹತ್ರೆಲ್ಲ ನಾ ಮಾತಾಡಿರ್ತೀನಿ, ನೀವು ಸುಮ್ಮನೆ ಹೂ ಅನ್ನಿ. ಕೂತ್ಕೊಳ್ಳಿ, ಬಂದೆ. ನಮಸ್ಕಾರ ಸರ್, ಬರ್ಬೋದಾ? ಹೇಳಿ, ನಿಮ್ಮ ಸಮಸ್ಯೆ ಏನು? ಹಲೋ ಸರ್, ಅದು ಏನೂ ಇಲ್ಲ ಸರ್. ಏನೂ ಇಲ್ವಾ? ಮತ್ತೆ ಬಂದಿರೋ ಉದ್ದೇಶ? ನನಗಲ್ಲ ಸರ್, ನಮ್ಮ ತಂದೆಗೆ. ನಿಮ್ಮ ತಂದೆಗ? ಮತ್ತೆ ಕರೀರಿ ಅವ್ರನ್ನ, ಏನು ತೊಂದರೆ ಆಗಿದೆ ಅವ್ರಿಗೆ? ನಗ್ತಾ ಇರ್ತಾರೆ ಸರ್. ವಾಟ್, ನಗ್ತಾ ಇರ್ತಾರ? ಇವತ್ತು ನಗದಕ್ಕೋಸ್ಕರ ಫೀಸ್ ಕೊಟ್ಬಿಟ್ಟು ಆಚೆ ಕಡೆ ಕ್ಲಾಸಸ್ಗೆ ಹೋಗ್ತಾ ಇದ್ದಾರೆ. ನೀವು ನೋಡಿದ್ರೆ ನಗದೇ ಒಂದು ಕಾಯಿಲೆ ಅಂತ ಮಾತಾಡ್ತಿದ್ರಲ್ರಿ. ಆಗಲ್ಲ ಸರ್, ಸುಮ್ಮನೆ ರೀಸನ್ ಇಲ್ಲದೆ ನಗ್ತಾ ಇರ್ತಾರೆ. ಹಾಗಾದರೆ ನಿಮ್ಮ ಪ್ರಕಾರ ಯಾರಾದರೂ ನಗಬೇಕು ಅಂದರೆ ಏನಾದರೂ ರೀಸನ್ ಇರಬೇಕು ಅಂತ? ಹಂಗಲ್ಲ ಸರ್, ಗೊತ್ತು ಗೊತ್ತು ಅಂದೇ ಸುಮ್ಮ ಸುಮ್ಮನೆ ನಗ್ತಾ ಇರ್ತಾರೆ, ಸಾಕಾಗೋಗಿದೆ ಸರ್. ಯಾರೇ ಅದು ನಾನ್ಸೆನ್ಸ್? ಯಾರ ಕಾರ್ಟೂನ್ ನೋಡಿ ನಗ್ತಾ ಇದ್ದಾರೆ ಸರ್? ಅವರೇ ಸರ್, ನಮ್ಮಪ್ಪ. ಕಾರ್ಟೂನ್ ನೋಡಿ ನಗ್ತಾ ಇದ್ದಾರೆ ಅಂತ ನೀವು ಇವ್ರನ್ನ ಕ್ಲಿನಿಕ್ಗೆ ಕರ್ಕೊಂಬಂದಿದ್ದೀರಾ? ಹಾಗಂತ ನಿಮ್ಮ ಮಕ್ಕಳನ್ನ ನಾಳೆ ಕಾರ್ಟೂನ್ ನೋಡಿ ನಗ್ತಾ ಇರ್ತಾರೆ, ಅವ್ರನ್ನೂ ಕ್ಲಿನಿಕ್ ಕರ್ಕೊಂಬಂದ್ಬಿಡಿ. ಹಂಗಲ್ಲ ಸರ್. ಸರಿ ಸರಿ, ಹೋಗಿ ನಿಮ್ಮ ತಂದೆ ಕಳಿಸಿ, ನೋಡ್ತೀನಿ. ಏನ್ ಗುರುಗಳೇ, ನಗದು ಒಂದು ಕಾಯಿಲೆ ಅಂತ ಇವ್ರಿಗೆಲ್ಲ, ಏನ್ ಜನಗಳು. ಅಪ್ಪ ಒಳಗೋಗಿ. ನಮಸ್ತೆ. ಅದೆಲ್ಲ ಇಲ್ಲೇಳಿ, ಇಲ್ಲಿ. ಕೂತ್ಕೊಳ್ಳಿ. ಏನಾಗತ್ತೋ ಏನೋ, ಡಾಕ್ಟರ್ ಏನೇನು ಕೇಳ್ತಾರೋ, ಅಪ್ಪ ಏನೋ ಹೇಳ್ಬಿಟ್ರೆ. ಅಯ್ಯಯ್ಯೋ, ಯಾಕೆ ನಿಲ್ಲಿಸ್ಬಿಟ್ರಿ? ನಗ್ತಾ ಇರಿ, ನಿಮ್ಮ ಮಗ ಇಲ್ಲ ಇಲ್ಲಿ. ನಗ್ತಾ ಇರಿ, ಏನು ಹೆದರ್ಕೋಬೇಡಿ, ಆರೋಗ್ಯವಾಗಿದ್ದೀರಾ ಯಜಮಾನ್ರೇ. ನೆಕ್ಸ್ಟ್ ಫಾಲೋಅಪ್ ಬರೋವರೆಗೂ ಈ ಮಾತ್ರೆಗಳೇನು ಬರಿತಾ ಇದ್ದೀನಿ ಅದನ್ನು ಚಾಚು ತಪ್ಪದೆ ತೊಗೊಂಬಿಡಿ, ಸರಿನಾ? ಕೊಡಿಸ್ಬಿಡಿ ಇದನ್ನು. ಆಯಿತು ಸರ್, ಥ್ಯಾಂಕ್ ಯು ಸರ್.
ನೆಕ್ಸ್ಟ್ ಡಿಬಗ್ಗಿಂಗ್ ಎರರ್ ಅಡ್ರೆಸ್ ಎಫ್ ಬಿ ಎಫ್ ಇ 7617 ಬೇಸ್ ಅಟ್ ಅಪ್ಪ ಧರ್ಮ ಅಂದ್ರೆ ಏನಪ್ಪ ಏನ್ ಧರ್ಮನೋ ಏನ್ ಕರ್ಮನೋ ಹೋಗಿ ನಿಮ್ಮ ಅಮ್ಮನ ಕೇಳು ಏನು ಅರ್ಥ ಆಗ್ತಾ ಇಲ್ಲ ಅಮ್ಮ ಅಮ್ಮ ಏನಪ್ಪ ಧರ್ಮ ಅಂದ್ರೆ ಏನಮ್ಮ ಏನಂದೆ ಧರ್ಮ ಅಂದ್ರೆ ಏನಮ್ಮ ಅಯ್ಯೋ ನಿಮ್ಗೆಲ್ಲ ಅಡುಗೆ ಮಾಡಾಕ್ತಿದ್ದೀನಲ್ಲ ಅದೇ ನನ್ನ ಧರ್ಮ ಅಲ್ಲಿ ಕೂತಿದಾರಲ್ಲ ನಿಮ್ಮ ಅಜ್ಜಿ ಹೋಗಿ ಅವ್ರನ್ನ ಕೇಳು ಅವ್ರು ಅದರಲ್ಲಿ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ರಾಮ ರಾಮ ಹರೇ 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 ಕೃಷ್ಣ ಹರೇ ಅಜ್ಜಿ ಧರ್ಮ ಅಂದ್ರೆ ಏನಜ್ಜಿ ಏನಪ್ಪ ಕೃಷ್ಣ ಸರ್ವಂತ ಅಮ್ಮಿ ಆದ ನಿಮ್ಮ ಬಾಯಲ್ಲಿ ಇಂಥ ಮಾತೇ ಇಷ್ಟು ದಿನ ಆದ್ಮೇಲಾದ್ರೂ ಬಂದೇ ಇಲ್ಲ ಭಗವಂತ ಈ ಭಕ್ತಕ್ಕೂ ಕೇಳಿಸ್ತಲ್ರಪ್ಪ ನಿನಗೆ ಪರಮಾತ್ಮ ಇಷ್ಟು ಸಾಕು ಅಜ್ಜಿ ನಾನು ಓ ನೀನ ಕೂತ್ಕೋ ಕೂತ್ಕೋ ಏನಪ್ಪ ಸಮಾಚಾರ ಅಜ್ಜಿ ಧರ್ಮ ಅಂದ್ರೆ ಏನಜ್ಜಿ ಧರ್ಮ ಅಂದ್ರೆ ವ್ಯಾಪಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತರ ಬಾಲಕನಾಗಿದ್ದಾಗ ಏನು ಅರ್ಥ ಆಯ್ತಾ ಕೀರ್ತನ 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 ಓಕೆ ಮಂತನ್ ಧರ್ಮ ಅಂದ್ರೇನೆ ಏನು ಧರ್ಮ ಅಂದ್ರೇನೆ ನಂಗೆ ಗೊತ್ತಿಲ್ಲ ಪ್ಲೀಸ್ ಹೇಳೆ ಮಂತನ್ ನಂಗೆ ಗೊತ್ತಿಲ್ಲ ಮಂತನ್ ಪ್ಲೀಸ್ ಯಾವ ಧರ್ಮನೋ ರಿಲಿಜನ್ ಅಂದ್ರೆ ಏನೇ ನಂಗೆ ಗೊತ್ತಿಲ್ಲ ನೀನೇ ಹೋಗಿ ನೋಡ್ಕೋ ಪ್ಲೀಸ್ ಕಣೆ ನಾಳೆ ಸ್ಕೂಲಲ್ಲಿ ಸ್ಪೀಚ್ ಇದೆ ಸ್ಪೀಚ್ ಇದೆಯಾ ಓ ಒಂದು ಕೆಲಸ ಮಾಡೋಣ ಗೂಗಲಲ್ಲಿ ನೋಡೋಣ ಸರಿ ನೋಡು ಮಂತನ್ ರಿಲಿಜನ್ ಅಂದ್ರೆ ಏನು ಅಂತಂದ್ರೆ ಬಿಲೀವ್ಸ್ ಬಿಲೀವ್ಸ್ ಮತ್ತೆ ಪ್ರಾಕ್ಟೀಸಸ್ ಅದು ಪೀಪಲ್ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಆ ಪೀಪಲ್ ಏನ್ ಮಾಡ್ತಾರೆ ಅಂತಂದ್ರೆ ಬೇಸಿಕಲಿ ಅವ್ರು ಫೈಟ್ ಮಾಡ್ತಾರೆ ದೇ ಫೈಟ್ ಫಾರ್ ವಾಟ್ ದೇ ಥಿಂಕ್ ಇಸ್ ರೈಟ್ ಸೊ ಈಗ ನಾನು ಒಂದ್ರ ಬಗ್ಗೆ ಫೈಟ್ ಮಾಡ್ತೀನಿ ನೀನು ಇನ್ನೊಂದು ಸೊ ಇದೇನೇ ರಿಲಿಜನ್ ಮಂತನ್ ಮಂತನ್ ಹೇಳ್ಕೊಡ್ತಾರೆ ನಿದ್ದೆ ಮಾಡ್ತೀಯ ಇಲ್ಲಿ ನಡಿಯೋ ಆಚೆ ನಿನ್ಗೆ ಎಷ್ಟೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ ನೀನ್ ನಿದ್ದೆ ಮಾಡ್ತೀಯ ನಡಿ ಆಚೆ ಮಂತನ್ ಇಲ್ಲ ಮಂತನ್ ನಡಿ ಆಚೆ ಪ್ಲೀಸ್ ಮಂತನ್ ಪಾಪ ಏನಾಯ್ತಪ್ಪ ತತ ಧರ್ಮ ಅಂದ್ರೆ ಏನ್ ತತ ಧರ್ಮ ಅಂದ್ರೆ ನನಗೂ ಗೊತ್ತಿಲ್ಲ ಕಣಪ್ಪ ನಾಳೆ ವಾಕಿಂಗ್ ಹೋಗ್ತೀನಲ್ಲ ಅವಾಗ ನೀನು ನನ್ನ ಜೊತೆ ತತ ಇವಾಗ್ಲೇ ಹೋಗೋಣ ಬೇಡಪ್ಪ ಮಾತ್ರ ನುಂಗಿದ್ದೀನಿ ನಿದ್ರೆ ಬರ್ತಾ ಇದೆ ನೀನು ಹೋಗಿ ಮಲಗು ಧರ್ಮ ಅಂದ್ರೆ ಏನಪ್ಪ ಧರ್ಮ ಅಂದ್ರೆ ಏನು
ಧರ್ಮ ಅಂದ್ರೆ ನಮ್ ಜಾತಿ ಪದ್ಧತಿ ನಾನೇ ಧರ್ಮ ಜನಗಳು ಮಾಡಿರೋ ಭೇದ ಭಾವ ಇದೆ. ಅದೇ ಅದೇ ಧರ್ಮ ಅಂದ್ರೆ ನಾವು ಮಾಡಿರೋದು ಒಳ್ಳೆದಂದಲ್ಲಿದ್ದೆ ಅದು ಧರ್ಮ ನಮ್ಮ ಆಗುತ್ತೆ. ಹತ್ತು ಜನಕ್ಕೆ ಕೆಟ್ಟದ್ ಒಳ್ಳೇದ್ ಮಾಡಿಲ್ಲ ಅಂದ್ರು ಕೆಟ್ಟದಂತ ಮಾಡಕೂಡ, ಅದನ್ನೇ ಧರ್ಮ ಅನ್ನೋದು. ನಮ್ಗೆ ಎಷ್ಟ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋದು. ಧರ್ಮ ಅಂದ್ರೆ ಮೊರಾಲಿಟಿ, ಯಾವ್ದು ಒಳ್ಳೇದು ಕೆಟ್ಟದ್ದು ಅನ್ನೋದೇ ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೇಳೋದೇ ಧರ್ಮ. ಏನೇ ಇದು ನಮ್ಮನೇನಾ? ದೀಪಾವಳಿ ಆಗೋಯ್ತಾ? ಏನಾಯ್ತಮ್ಮ? ಏನಮ್ಮ ಜಪ ಮಾಡಲ್ವಾ? ಏನಾಯ್ತು ಇವ್ರಿಗೆಲ್ಲ ಇವತ್ತೇನು? ಮನೆ ಎಷ್ಟು ಸೈಲೆಂಟ್ ಆಗಿದೆಯಲ್ಲ ಅಪ್ಪ. ಇವತ್ತು ಮಂತಂದು ಟಾಕ್ ಇತ್ತಲ್ಲ. ಅದಾ? ಇವನ್ ಬಗ್ಗೆ ನಂಗೆ ಗೊತ್ತಿಲ್ವಾ? ಇದೇನು ಹೊಸದಲ್ವಲ್ಲ? ಹಂಗಲ್ಲಪ್ಪ, ಏನಾಯ್ತು ಅಂದ್ರೆ ಇವತ್ತು ಸ್ಕೂಲಲ್ಲಿ ಅವನು ಟಾಕ್ ಕೊಡುವಾಗ, ಮಕ್ಕಳೇ ಕಾಂಪಿಟೀಷನ್ಗೆಲ್ಲ ರೆಡಿ ಆಗಿದ್ದೀರಾ? ಲಾಸ್ಟ್ ವೀಕ್ ಮೇಡಮ್ ಹೇಳ್ದಂಗೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಚೆನ್ನಾಗಿ? ನಿಮಗೆ ನೀವು ಈ ಕಾಂಪಿಟೀಷನಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಿಮ್ಮನ್ನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಕಳಿಸ್ತೀವಿ. ಎಲ್ಲರೂ ಚೆನ್ನಾಗಿ ಮಾತಾಡಬೇಕು. ಯಾರು ಚೆನ್ನಾಗಿ ಮಾತಾಡ್ತೀರೋ ಅವ್ರನ್ನ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಕಳಿಸ್ತೀವಿ. ಅರ್ಥ ಆಯ್ತಾ? ಆಲ್ ದ ಬೆಸ್ಟ್. ಏಯ್ ಮಂತನ್ ಗೋ. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಸ್ಟಾಪ್ ಇಟ್ ಮಂತನ್. ಮೇಡಮ್ ಇರ್ಲಿ ಬಿಡಿ ಮೇಡಮ್. ಸರ್ ದೊಡ್ಡ ತರ್ಲೆ ಇವನು. ಮಾತಾಡಪ್ಪ ಮಾತಾಡು, ಧರ್ಮದ ಬಗ್ಗೆ ಹೇಳಪ್ಪ. ನನ್ನ ಹೆಸರು ಮಂತನ್, ನಮ್ಮ ಅಪ್ಪನ ಹೆಸರು ಸ್ವಾಮಿ, ನನ್ನ ಅಮ್ಮ ರೂಪ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಧರ್ಮ ಅಂದ್ರೆ ಏನು ಅಂತ ನಾನು ಮತ್ತೆ ನಮ್ಮ ತಾತ ಹುಡುಕ್ತಾ ಡೈಲಿ ವಾಕ್ ಹೋಗ್ತಿದ್ವಿ. ಮನೆ ಹಿರಿಯ ಅತಿ ಕಿರಿಯ, ಮನೆ ಹಿರಿಯ ಅತಿ ಕಿರಿಯ, ಹುಡುಕುತ್ತ ಹೊರಟವ್ರೆ ಧರ್ಮ ಧರ್ಮ. ಮಂದಿರ ಮಸೀದಿ ಚರ್ಚು ಬಸದಿ ಅಲೆದಿಹರು ಅರಸುತ್ತ ಧರ್ಮ. ಅರಿಯುವರೇ ನಿಜ ಧರ್ಮದ ಮರ್ಮ. ಧರ್ಮ 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 ಧರ್ಮ. ಬಿರಿಬಾಹುವಿನ ದ್ಯಾವ ಧರ್ಮ, ಸೂಸೋ ಪರಿಮಳ ಕುಂಟೆ ಧರ್ಮ, ಹಾರೋ ಹಕ್ಕಿಗೆ ಯಾವ ಧರ್ಮ,
ಹಾರೋ ಹಕ್ಕಿಗೆ ಯಾವ ಧರ್ಮ ಇಂಪುವಿಂಚರ ಕುಂಟೆ ಧರ್ಮ ಇಂಪುವಿಂಚರ ಕುಂಟೆ ಧರ್ಮ ಹರಸುತ್ತ ಹೊರಟವ್ರೆ ಮನೆ ಹಿರಿಯ ಕಿರಿಯ ಅರಿಯುವರೆ ನಿಜ ಧರ್ಮದ ಮರ್ಮ ಧರ್ಮ 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 ಹರಿವ ನೀರಿಗೆ ಯಾವ ಧರ್ಮ ಉರಿವ ಬೆಂಕಿಗೂ ಮುಂಟೆ ಧರ್ಮ ಬೀಸೋ ಗಾಳಿಗೆ ಯಾವ ಧರ್ಮ ಬೀಸೋ ಗಾಳಿಗೆ ಯಾವ ಧರ್ಮ ಭೂಮಿ ಬಾನಿಗುಂಟೆ ಧರ್ಮ ಭೂಮಿ ಬಾನಿಗುಂಟೆ ಧರ್ಮ 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 ನೀವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇರೋ ಸನ್ನಿವೇಶ ಬಂದಿದೆ. ಎಲ್ಲ ಹುಡುಗರು ಚೆನ್ನಾಗಿ ಮಾತಾಡಿದ್ರಿ, ಅದರಲ್ಲಿ ಒಬ್ಬರನ್ನ ಮಾತ್ರ ನಾವು ಆಯ್ಕೆ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸ್ಪೀಚ್ ಕಾಂಪಿಟೀಷನ್ಗೆ ಕಳಿಸ್ತಾ ಇದ್ವಿ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಅವರವರ ಧರ್ಮದ ಬಗ್ಗೆ ಮಾತಾಡಿದ್ದೀರಾ. ಧರ್ಮಕ್ಕೆ ಹಲವಾರು ರೀತಿಯ ಅರ್ಥಗಳಿವೆ. ಧರ್ಮ ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ್, ಜೈನ್ ಅಷ್ಟೇ ಅಲ್ಲ, ಇದೆಲ್ಲವನ್ನು ಮೀರಿದ್ದೇ ಧರ್ಮ. ದಿನ ಬೆಳಗಾದರೆ ಧರ್ಮದ ಹೆಸರಲ್ಲಿ ಸಾವು ನೋವು ಯುದ್ಧಗಳೇ ನಡೆಯುತ್ತಾ ಇದೆ. ಧರ್ಮದ ಮೂಲ ಉದ್ದೇಶ ಇದಲ್ಲ, ಪ್ರೀತಿ ಅನ್ನೋ ಅಂಶ ನಶಿಸಿ ಹೋಗ್ತಾ ಇದೆ. ಧರ್ಮ ಅಂದ್ರೇ ಪವಿತ್ರ. ನಮ್ಮ ನಮ್ಮ ಧರ್ಮನೇ ಪವಿತ್ರ ಅಂತಾರೆ, ಆದರೆ ಧರ್ಮ ಅನ್ನೋ ಒಂದು ಪದವೇ ಪವಿತ್ರವಾದ ಪದ. ಮಾನವನ ಸಹಜ ಧರ್ಮನೇ ನಗು. ಅದನ್ನು ಬಹಳ ಸೊಗಸಾಗಿ ಹೇಳಿದಂಥ ಒಬ್ಬ ಹುಡುಗನಿಗೆ ಈ ಸ್ಪರ್ಧೆಯಲ್ಲಿ ವಿನ್ನರ್ ಅಂತ ಡಿಸೈಡ್ ಮಾಡಿ ಈ ಕಪ್ ಕೊಡ್ತಾನೆ. ಅವನ್ಯಾರಂದ್ರೆ ಮಂತನ್. ಏ ಬನ್ರ ಎಲ್ಲಾರು, ನಗು ನಗುತ ನಲಿ ನಲಿ ಎಲ್ಲ ದೇವನ ಕಲೆಯದೆ ನೀ ತಿಳಿ ಅದರಿಂದ ನೀ ಕಲಿ, ನಗು ನಗುತಾ ನಲಿ ನಲಿ ಏನೇ ಆಗಲಿ